ఉన్నత సమితి ఒక సంఘసమితి ఉన్నత సమితి సభ్యున కరియర్ కింది కర్దీని స్వామిగళదో రంగ మాట్లాడినారు కూర్చున్నా ನಾನು ಹೇಳ್ತೀರ ಅವ್ರು ಸ್ವಾಮಿಗಳು ದೊಡ್ಡವರು ಅಪ್ಪ ಅಂತಾರ ಮಗ ಅಂತಾರೆ ಏನಾರು ನಾವು ಅದಕ್ಕೆ ಉತ್ತರ ಕೊಡೋದ ನಾವೇನು ಹೇಳಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಂತ ಮಠದ ಬಗ್ಗೆ ಏನಾದರೂ ತಪ್ಪುಗಳಾಗಿದ್ರೆ ಅವ್ರು ಹೇಳಿದ ಸ್ವಾಗತವನ್ನು ಮಾಡ್ತೀವಿ ಅದನ್ನು ಸರಿಪಡಿಸ್ಕೊಳ್ತೀವಿ ಲಿಂಗಾಲೇಶ್ವರ ಸ್ವಾಮಿಗಳು ಹೇಳಿದ್ರು ತಪ್ಪಾಗಂದ್ರೆ ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯನು ಈ ಮಠದಲ್ಲಿ ಹಿಂಗಾಗೈತಿ ತಪ್ಪಾಗೈತೆ ಅಂದ್ರೆ ತಪ್ಪನ್ನು ಸರಿಪಡಿಸಿಕೊಳ್ಳೋ ಜವಾಬ್ದಾರಿ ಕಮಿಟಿ ಮೇಲೆ ಇರುತ್ತೆ ಅದಕ್ಕೆ ನಾವು ಜಗತ್ ಶೆಟ್ಟರ್ ಅವ್ರಿಗೆ ಒಂದು ಸಭೆ ಕರೆ ಲಿಂಬಿಕ ಆಗಿದೆ ಸಭೆ ಕರೆ ಕರೆದು ಒಂದು ಚರ್ಚೆ ಮಾಡೋಣ ಒಂದ್ಸರಿ ಅವ್ರದ್ದು ಏನು ಮುಗಿದು ಮುಗಿಲಿ ಆಮೇಲೆ ಕರೆದು ನಂತರ ಆಯ್ತು ಪಟ್ಟವಾಗಿ ಕೆ ಎಲ್ ಎ ಸಂಸ್ಥೆಗೆ ಕೊಟ್ಟದ್ದು ದೊಡ್ಡ ಜಗತ್ತುಗಳಿದ್ದಾಗ ಏನಂದ್ರೆ ಅವರ ಹೆಸರಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಚರ್ಚೆ ನಡೆದಾಗ ಎಲ್ಲ ಪಕ್ಷದವರು ಎಲ್ಲ ಮಠಾಧೀಶರು 31 ತಾರೀಕು ಬಿಜಾಪುರ ಬಾಗಲಕೋಟೆ ಮಾಡ್ತಾರೆ 31ನೇ ತಾರೀಕಿನ ದಿವಸ ಬೆಳಗ್ಗೆ ಬಾಗಲಕೋಟೆ ಮಧ್ಯಾಹ್ನ ಬಿಜಾಪುರ ಮಾಡ್ತಾರೆ ಆಮೇಲೆ ಡೇಟ್ ಅನೌನ್ಸ್ ಮಾಡ್ತಾರೆ ಪ್ರತಿ ಜಿಲ್ಲೆಗೆ ಅವ್ರು ಬರ್ತಾರೆ ಈ ಸರಿ ಅವ್ರು ಹೇಳ 8 ದಿವಸ ಹೈದರಾಬಾದ್ ಕರ್ನಾಟಕ 8 ದಿವಸ ನಮ್ಮ ಬೆಳಗಾವಿ ಭಾಗ 8 ದಿವಸ ಟೈಮ್ ಕೊಡ್ತಿದ್ರೆ 8 ದಿವಸ ಈ ಸರಿ ಖಂಡಿತವಾಗಿ ಅವರು ಬಂದು ನಮ್ದು ಏನಿದ್ರೆಲ್ಲ ಕಮಿಟಿಗಳಾಕವ್ರೆ ಕಮಿಟಿಗಳಾಗ್ತಾರೆ ಬರ್ತಾರೆ ಅದನ್ನು ಹೇಳ್ಯಾರ ಮತ್ತು ಅಧ್ಯಕ್ಷರು ಬರ್ತಾರೆ ಅವ್ರು ಬರ್ತಾರೆ ಮಾಡಿವಲ್ಲ ಆ ತಪ್ಪನ್ನು ತಿದ್ದುಕೊಳ್ತೀವಿ ಆ ತಪ್ಪನ್ನು ನಾವು ಮಾಡಿದೀವಿ ನಾವಿಲ್ಲ ಅನ್ನಂಗಿಲ್ಲ ಆ ತಪ್ಪನ್ನು ತಿದ್ದುಕೊಂಡು ಹರಕಿಗಿಲ್ಲ ನೇರವಾಗಿ ಹೇಳಿದೀವಿ ನಾನು ಸ್ಪಷ್ಟವಾಗಿ ಮಾತಾಡಿದೀನಿ ಇಡೀ ಸಭೆಯಲ್ಲಿ ಮಾತಾಡಿದೀನಿ ನೀವೇನು ಹೇಳಿದ್ರು ಅದನ್ನ ಹೇಳಿ ತೋರಿಕೆಗಾಗಿ ಬರ್ತಕ್ಕದಲ್ಲ ಬರಬೇಕು ಅಂತ ಹೇಳ್ಕೊಂಡ್ರೆ ದೇವೇಗೌಡರು ನಾನು ಹೈದರಾಬಾದ್ ಕರ್ನಾಟಕ ಹೋಗ್ತೀನಿ ಕುಮಾರಸ್ವಾಮಿಯಲ್ಲಿ ಬರ್ತಂದ್ರೆ ಎರಡು ಕಡೆ ಹೋಗ್ತಾರೆ ಅವರು ಬಂದರು ಸರ್ಕ್ಯೂಟ್ ಹೌಸ್ನಲ್ಲೇ ಉಳ್ಕೊಂಡು ಐ ಬಿ ಎಲ್ಲೇ ಉಳ್ಕೊಂಡು ಒಂದು ವಾರ ಮಟ್ಟ ಈಗ ಧಾರವಾಡ ಬಂದು ಅಂತೇಳಿ ಹುಬ್ಬಳ್ಳಿ ಸರ್ಕ್ಯೂಟ್ ಹೌಸ್ ಒಂದು ದಿವಸ ಬೆಳಗ್ಗೆ ಎಲ್ಲಿಗೆ ಹಾವೇರಿಗೆ ಹೋಗಿ ಬರ್ತಾರೆ ನೆಕ್ಸ್ಟ್ ಡೇ ಗದಗ್ಗೆ ಹೋಗ್ಬೇಕು ಸರಿಪಡುತ್ತೆ ಈ ಸರ್ಕಾರ ಐತಿ ಎಲ್ಲ ಜಿಲ್ಲೆ ಉಸ್ತುವಾರಿ ಮಂತ್ರಿ ಮಾಡ್ಯಾರ ಎಲ್ಲ ಮಂತ್ರಿ ಮಾಡ್ಯಾರ ಎಲ್ಲ ಸರ್ಕಾರ ಬಂದಾಗ ಅವಾಗುದ ಯಾಕಂದ್ರೆ ಸರ್ಕಾರ ಮುಖ್ಯಮಂತ್ರಿ ಆದವರು ಕೇವಲ ಏನಂದ್ರೆ ಒಂದು ಸೀಮಿತವಾಗಿ ಮುಖ್ಯಮಂತ್ರಿ ಆಗಿರೋದಿಲ್ಲ ಇವತ್ತಿನ ರಾಜಕೀಯ ಅವತ್ತಿನ ರಾಜಕೀಯ ಹೋಗ್ತೀವಿ ಇವತ್ತಿನ ರಾಜಕೀಯ ಇದೇ ತರ ಹೇಳಿದೀವಿ ಒಟ್ಟು ಯಾಕೊಂಡು ನಿಮಗೆ ರೈತರ ಸಾಲ ಮನ್ನಾ ಮಾಡಕ್ಕೆ ನೀವು ಹೇಳಿ ಯಾವ ಮುಖ್ಯಮಂತ್ರಿ ಮಾಡಿದ್ದ ಮಾಡ್ಯಾರ ಮತ್ತು ಉತ್ತರ ಕರ್ನಾಟಕದವ್ರು ಹೆಚ್ಚದ ಲಾಭ ತಗೊಂಡ್ರೆ ಬೆಳಗಾವಿ ಜಿಲ್ಲೆ ಹೈಯೆಸ್ಟ್ ಲಾಭ ತಗೊಂಡ್ರೆ ಬಿಜಾಪುರ ಹೈಯೆಸ್ಟ್ ತಗೊಂಡಿ ಬಾಗಲಕೋಟೆ ತಗೊಂಡಿ ಎಲ್ಲ ಮಾಡ್ಯಾರ ಯಾವ ಮುಖ ಅಂದ್ರೆ ಮುಖ ಐದು ಅಂತ ಬರ್ತಾರ ಮುಖ ಏನಂದ್ರೆ ತಗೊಂಡು ಬರಂಗಿಲ್ಲ ಅವರ ಒಪ್ಪನ ಒಪ್ಪನವರಿಕೆ ಒಳಗೆ ಹೇಳಿಲ್ಲ ಉತ್ತರ ಕರ್ನಾಟಕ ಸಾಕಷ್ಟು ಕೆಲಸ ಮಾಡಿದ್ವಿ ಸ್ವಲ್ಪ ನೋವಾಯ್ತು ಅಂದ್ರೆ ಅಂತ ಹೇಳಿದ್ರು ಓಟ್ ಹಾಕಿಲ್ಲ ಅಂತಂದ್ರೆ ನೋವಾಯ್ತು ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ ಅನ್ನೋದು ಹೇಳ್ಯಾರ ಅದನ್ನು ನಾವು ಏನಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಅಲ್ಲಿ ತಂಗ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದಾರ ಅಂತ ಬೇರೆಯವ್ರು ಹಿಂಗೆ ಯಾಕೆ ಬರಬಾರ್ದು ಹೇಳ್ತಾರ ಅದೇನಂದ್ರೆ ಈ ಸದ್ಯ ಬೇಡ ಹೇಳ್ತೀವಿ ನಾವು ಈಗ ಮಾಡಕ್ಕೆ ತೀರ್ಮಾನ ಮಾಡಿವಿ ಅವರು ಹೇಳಿದ್ ನಾನು ನಿನ್ನೆ ಹೇಳಿದೆ ಅವ್ರು ನಮ್ಮ ಗುರುಗಳಂದ್ರು ಗುರುಗಳು ಮಾತು ಕೇಳ್ದ ಶಿಷ್ಯರ ಮಾತು ಕೇಳ್ದೆ ಸರ್.